Welcome to an Academy YouTube live session. So, you in the class, now daily current affairs quiz. Okay. ಸೊ ಈಗಾಗಲೇ ನಿಮ್ಗೆ ಗೊತ್ತಿರೋ ಪ್ರಕಾರ ಅನ್ ಅಕಾಡೆಮಿ ಇಂಡಿಯಾಸ್ ಲಾರ್ಜೆಸ್ಟ್ ಲರ್ನಿಂಗ್ ಪ್ಲಾಟ್ಫಾರ್ಮ್, ಅದರಲ್ಲಿ ಎಸ್ಪೆಷಲಿ ಕರ್ನಾಟಕ KPSC ಕ್ಯಾಟಗರಿ ಅಂತ ಬಂದಾಗ ಹಲವಾರು ಸ್ಟೂಡೆಂಟ್ಸ್ ಅದರ ಒಂದು ಬೆನಿಫಿಟ್ಸ್ನ ಪಡಿತಾ ಇರುವಂತದ್ದು ನಿಮ್ಗೆ ಗೊತ್ತಿದೆ. ಸೊ ಇಲ್ಲಿ ನೋಡ್ಬೇಕಾದ್ರೆ ಎಸ್ಪೆಷಲಿ ಎಸ್ ಹಾಯ್ ಸೊ ಅಲ್ಲಿ ನೋಡೋದಾದ್ರೆ ಎಸ್ಪೆಷಲಿ ಈ ಒಂದು ಅನ್ಅಕಾಡೆಮಿ ಪ್ಲಾಟ್ಫಾರ್ಮ್ ಅಂತ ಬಂದಾಗ ಸೊ ನೂರಾರು ಬೆನಿಫಿಟ್ಸ್ ಅಲ್ಲಿ ಲೈಕ್ ಹಲವಾರು ಬೆನಿಫಿಟ್ಸ್ ಅಂತ ಬಂದಾಗ ಯಾವ ರೀತಿಯಾಗಿರುವಂಥ ಬೆನಿಫಿಟ್ಸ್ ಇದೆ ಅಂತ ನೋಡೋದಾದ್ರೆ ಯು ಕ್ಯಾನ್ ಫೀಲ್ ಲೈಕ್ ಯು ಆರ್ ರೈಟ್ ಇನ್ ದ ಕ್ಲಾಸ್ ರೂಮ್ ಆ್ಯಂಡ್ ಕಾನ್ಸೆಪ್ಟ್ ಬೇಸ್ಡ್ ಕ್ವಿಜ್ ಇದೆ, ಲೈವ್ ಟಾಕ್ ಲರ್ನಿಂಗ್ ಸೆಷನ್ಸ್ ಇದೆ, ಡೀಟೇಲ್ ಟೆಸ್ಟ್ ಸೀರೀಸ್ ಇದೆ ಆ್ಯಂಡ್ ಆಲ್ಸೋ ಸೊ KPSC ಐ ಮೀನ್ KS 2020 ಪ್ರಿಲಿಮ್ಸ್ಗೆ ಸಂಬಂಧಪಟ್ಟಿರೋ ಡೀಟೇಲ್ ಟೆಸ್ಟ್ ಸೀರೀಸ್ ಕೂಡ ನಡೀತಾ ಇದೆ. ಯು ಕ್ಯಾನ್ ಲರ್ನ್ ಎನಿ ಟೈಮ್ ಎನಿವೇರ್, ಆಮೇಲೆ ಎಜುಕೇಟರ್ ಜೊತೆಗೆ ಕೂಡ ನೀವು ಚಾಟ್ ಮಾಡ್ಬೋದು. ಸೊ ಈ ರೀತಿಯಾಗಿ ಹಲವಾರು ಬೆನಿಫಿಟ್ಸ್ ಇರುವಂಥದ್ದು ನಮ್ಮ ಅನ್ಅಕಾಡೆಮಿ ಪ್ಲಾಟ್ಫಾರ್ಮ್. ಓಕೆ, ಸೊ ಈ ಒಂದು ಪ್ಲಾಟ್ಫಾರ್ಮ್ಗೆ ಸಂಬಂಧಪಟ್ಟಂತೆ ನಾನು ಎಸ್ಪೆಷಲಿ ಎವ್ರಿ ಡೇ ನನ್ನ ಒಂದು ಯೂಟ್ಯೂಬ್ ಸೆಷನ್ಸ್ ಅಂತ ಬಂದಾಗ ಓಕೆ ಮಂಡೇ ಟು ಫ್ರೈಡೇ 9:30 PM ನನ್ನ ಯೂಟ್ಯೂಬ್ ಸೆಷನ್ಸ್ ಬರುತ್ತೆ. ಓಕೆ, ಸೊ ಮಂಡೇ ಟು ಫ್ರೈಡೇ 9:30 PM. ಸೊ ಎಸ್ ಹಾಯ್. ಸೊ ಈ ಒಂದು ಸೆಷನ್ ನಾವು ಸ್ಟಾರ್ಟ್ ಮಾಡೋಣ ಕ್ವಿಜ್ನ. ಓಕೆ, ಸೊ ಇನ್ನೊಂದು 10 seconds ವೇಟ್ ಮಾಡಿ, ಒಂದು ಕ್ವಿಜ್ನ ನಾವು ಸ್ಟಾರ್ಟ್ ಮಾಡೋಣ. ಸೊ ಲೆಟ್ ಜಾಯ್ನ್ ಆಗಲಿ ಸ್ವಲ್ಪ ಜನ. ಅಲ್ಲಿವರೆಗೂ ನಿಮಗೆ ಯಾವುದೇ ರೀತಿಯಾಗಿರುವಂಥ ಡೌಟ್ಸ್ ಇದ್ರೆ ನೀವು ಕೇಳ್ಬೋದು. ಓಕೆ ಫೈನ್. ಸೊ ಇವತ್ತಿನ ಒಂದು ಕ್ವಿಜ್ನ ನಾವು ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಕ್ವೆಶನ್ ಅಂತ ಬಂದ್ರೆ ಆಪರೇಷನ್ ಸಂಜೀವಿನಿ ಈ ಕೆಳಗಿನ ಗಳಲ್ಲಿ ಯಾವುದಕ್ಕೆ ಸಂಬಂಧಿಸಿರುವಂತದ್ದು? ಆಪರೇಷನ್ ಸಂಜೀವಿನಿ, ಎಸ್ ಆಪರೇಷನ್ ಸಂಜೀವಿನಿ ಇತ್ತೀಚೆಗೆ ನ್ಯೂಸ್ ಅಲ್ಲಿ ನೋಡ್ತಾ ಇದ್ದೀರಾ. ಈ ಒಂದು ಆಪರೇಷನ್ ಸಂಜೀವಿನಿ ಯಾವುದಕ್ಕೆ ಸಂಬಂಧಪಟ್ಟಿರೋದು? ಎಸ್ ಯಾರಾದ್ರೂ ಹೇಳ್ಬೋದಾ? ಸೊ ಈ ಒಂದು ಆಪರೇಷನ್ ಸಂಜೀವಿನಿ ಅಂತ ಬಂದಾಗ ಯಾವ ವಿಷಯಕ್ಕೆ ಸಂಬಂಧಪಟ್ಟಿರೋದು? ಆಪ್ಷನ್ ಎ ಇಂಡಿಯನ್ ಏರ್ಫೋರ್ಸ್ ಮತ್ತೆ ಇಂಡಿಯನ್ ಏಷ್ಯಾಗೆ ಸಂಬಂಧಪಟ್ಟಿರೋದ, ಅಥವಾ ಆಪ್ಷನ್ ಬಿ ಇಂಡಿಯನ್ ನೇವಿ ಮತ್ತೆ ಮಾಲ್ದೀವ್ಸ್, ಅಥವಾ ಇಂಡಿಯನ್ ಆರ್ಮಿ ಆ್ಯಂಡ್ ನೇಪಾಲ್ ಆ್ಯಂಡ್ ನನ್ ಆಫ್ ದ ಅಬಾವ್. ಓಕೆ, ಸೊ ಅಲ್ಲಿ ನೋಡೋದಾದ್ರೆ ಬಿ ಇಂಡಿಯನ್ ನೇವಿ ಮತ್ತೆ ಮಾಲ್ದೀವ್ಸ್. ಸೊ ಈ ಒಂದು ಕೋವಿಡ್ ವಿರುದ್ಧ ಹೋರಾಡಲು ನಾವೇನ್ ಮಾಡ್ತಾ ಇದ್ದೀವಿ, ಮಾಲ್ದೀವ್ಸ್ಗೆ ಕೆಲವೊಂದು ಮೆಡಿಸಿನ್ಸ್ನ ಕೊಡ್ತಾ ಇದ್ದೀವಿ. ಸೊ ಅದನ್ನು ಕೊಡುವಂಥ ಒಂದು ಹಿಂಗ್ ಅಂತ ಬಂದ್ರೆ, ಸೊ ಅದನ್ನು ಕೊಡುವಂಥ ಒಂದು ಲೈಕ್ ಇನಿಷಿಯೇಟಿವ್ ಅಂತ ಬಂದಾಗ ನಾವು ಆಪರೇಷನ್ ಸಂಜೀವಿನಿ ಕೆಳಗೆ ಮಾಡುವಂತದ್ದ ನೋಡ್ಬೋದು. ಸೊ ಇಂಡಿಯನ್ ನೇವಿ ಅಂಡ್ ಮಾಲ್ದೀವ್ಸ್ ಅಂತ ನಾವಿಲ್ಲಿ ನೋಡ್ತೇವೆ. ಓಕೆ, ಸೊ ಅದಾದ್ಮೇಲೆ ನೋಡೋದಾದ್ರೆ ಸ್ವಯಂ ಪ್ರಭಾ ಪ್ರೋಗ್ರಾಮ್ ಅನ್ನೋದು ಇತ್ತೀಚೆಗೆ ನ್ಯೂಸ್ ಅಲ್ಲಿದೆ. ಓಕೆ, ಸೊ ಸ್ವಯಂ ಪ್ರಭಾ ಪ್ರೋಗ್ರಾಮ್ ಅನ್ನೋದು ಇತ್ತೀಚೆಗೆ ನ್ಯೂಸ್ ಅಲ್ಲಿದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ. ಓಕೆ, ಸೊ ಯಾವುದು ಕರೆಕ್ಟ್ ಆಪ್ಷನ್, ಯಾವುದು ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ಹೇಳಬೇಕು. ಸೊ ಈ ಒಂದು ಸ್ವಯಂ ಪ್ರಭಾ ಅನ್ನೋ ಒಂದು ಕಾರ್ಯಕ್ರಮ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಉಪಕ್ರಮವಾಗಿದೆ. ಆಮೇಲೆ ಇದು DTH ಮೂಲಕ 32 ಉತ್ತಮ ಗುಣಮಟ್ಟದ ಶೈಕ್ಷಣಿಕ ಚಾನೆಲ್ಗಳನ್ನು ಒದಗಿಸುತ್ತದೆ. ಓಕೆ, ಸೊ ಈ ಒಂದು ಕಾರ್ಯಕ್ರಮ ಪ್ರಕಾರ, ಸೊ ಫಸ್ಟ್ ಅಂತ ಬಂದಾಗ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಕೆಳಗೆ ಬರುತ್ತೆ ಅಂತ ಫಸ್ಟ್ ಸ್ಟೇಟ್ಮೆಂಟ್ ಇದೆ. ಎರಡನೇದು, ಸೊ 32 DTH ಚಾನೆಲ್ಗಳ ಮುಖಾಂತರವಾಗಿ ಸೊ ಎಜುಕೇಷನ್ನ ಹೈ ಕ್ವಾಲಿಟಿ ಎಜುಕೇಷನ್ ಚಾನೆಲ್ಸ್ನ ಪ್ರೊವೈಡ್ ಮಾಡುವಂಥದ್ದು ಈ ಒಂದು ಸ್ವಯಂ ಪ್ರಭಾ ಪ್ರೋಗ್ರಾಮ್ ಅಂತ ನೋಡ್ತೀವಿ. ಅದಕ್ಕೆ ಸಂಬಂಧಪಟ್ಟಂತೆ ಸರಿಯಾದ ಆಯ್ಕೆಯನ್ನ, ಸರಿಯಾದ ಕೋಡ್ನ ನೀವು ಆಯ್ಕೆ ಮಾಡಬೇಕು. ಎಸ್ ಯಾವುದು ಸರಿಯಾದ ಕೋಡ್?
ಓಕೆ. ಸೊ ಇಲ್ಲಿ ನೋಡ್ಬೇಕಾದ್ರೆ ಎರಡು ಮಾತ್ರ ಸರಿಯಾಗಿರುವಂತದ್ದು. ಯಾಕಂತಂದ್ರೆ ಇದನ್ನ ಮಾಡ್ತಾ ಇರುವಂತ ಸಚಿವಾಲಯ ಮಿನಿಸ್ಟ್ರಿ ಅಂತ ಬಂದ್ರೆ, ಓಕೆ, ಮಿನಿಸ್ಟ್ರಿ ಆಫ್ HRD ಅಂತ ನೋಡ್ತೀವಿ. ಇವಾಗ ಆಲ್ಮೋಸ್ಟ್ ಸುಮಾರು ಸ್ಕೂಲ್ಸ್ ಶಟ್ ಡೌನ್ ಆಗಿರುವಂತದ್ದು, ಕಾಲೇಜ್ ಶಟ್ ಡೌನ್ ಆಗಿರುವಂತದ್ದು. ಸೊ ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಸೆಂಟ್ರಲ್ ಗವರ್ಮೆಂಟ್ ಏನ್ ಹೇಳಿರುವಂತದ್ದು ಅಂತ ಅಂದ್ರೆ, ಸೊ ಸೆಂಟ್ರಲ್ ಗವರ್ಮೆಂಟ್ ಹೇಳಿರುವಂತ ವಿಷಯ, ಇ ಲರ್ನಿಂಗ್ ನ ಅಡಾಪ್ಟ್ ಮಾಡ್ಕೋಬೇಕು. ಓಕೆ, ಸೊ ಇ ಲರ್ನಿಂಗ್, ಓಕೆ, ಇ ಲರ್ನಿಂಗ್ ನ ಅಡಾಪ್ಟ್ ಮಾಡ್ಕೋಬೇಕು. ಮಕ್ಕಳ ಒಂದು ಕಲಿಕೆ ಅನ್ನೋದು ಸ್ಟಾಪ್ ಆಗಬಾರ್ದು ಅನ್ನೋ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಇ ಲರ್ನಿಂಗ್ ಅಂತ ಬಂದಾಗ ನಮ್ಮ ಇಂಡಿಯಾದಲ್ಲಿ ಇರುವಂತಹ ಒಂದು ಇನಿಷಿಯೇಟಿವ್ ಅಂತ ಬಂದ್ರೆ ಸ್ವಯಂ ಪ್ರಭಾ ಅಂತ ನೋಡ್ತೀವಿ. ನಾವು G-SAT-15 ಈ ಒಂದು ಸ್ಯಾಟಲೈಟ್ ನ ಯೂಸ್ ಮಾಡಿಕೊಂಡು ಸ್ವಯಂ ಪ್ರಭಾ ಕೆಳಗೆ ಸೊ 32 DTH ಚಾನೆಲ್ಗಳನ್ನ ಒದಗಿಸ್ತಾ ಇದ್ದೀವಿ. ಓಕೆ, ಸೊ ಇದು ಈ ಒಂದು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಿರೋ ವಿಷಯ. ರೈಟ್, ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಆರ್ ವೇಸ್ ಇನ್ ವಿಚ್ ಏರ್ಕ್ರಾಫ್ಟ್ ಹೆಲ್ಪ್ಸ್ ಇನ್ ವೆದರ್ ಕ್ರಾಫ್ಟಿಂಗ್. ಓಕೆ, ಸೊ ವೆದರ್ ಫೋರ್ಕಾಸ್ಟಿಂಗ್. ಸೊ ಹವಾಮಾನ ಮುನ್ಸೂಚನೆಗೆ ವಿಮಾನಗಳು ಸಹಾಯ ಮಾಡುವ ವಿಧಾನಗಳು ಯಾವ್ಯಾವು? ಓಕೆ, ಫಸ್ಟ್ ಸ್ಟೇಟ್ಮೆಂಟ್ ಏನಂತಂದ್ರೆ, ಸೊ ಈ ಒಂದು ಏರ್ಕ್ರಾಫ್ಟ್ಸ್, ಓಕೆ, ಅವರು ಅಲ್ಲ ಅವುಗಳು. ಓಕೆ, ಸೊ ಏರ್ಕ್ರಾಫ್ಟ್ಸ್ ಏನ್ ಮಾಡುತ್ತೆ ಅಂತಂದ್ರೆ ಮೇಲಿನ ವಾತಾವರಣದಲ್ಲಿರುವಂತಹ ತಾಪಮಾನದ ಬಗ್ಗೆ ಮಾಹಿತಿಯನ್ನ ಒದಗಿಸುತ್ತವೆ. ಓಕೆ, ಏರ್ಕ್ರಾಫ್ಟ್ಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ ಇಲ್ಲಿ. ನೆಕ್ಸ್ಟ್, ಏರ್ಕ್ರಾಫ್ಟ್ ಮೇಲಿನ ವಾತಾವರಣದಲ್ಲಿರುವಂತಹ ಗಾಳಿಯ ಒಂದು ಲೈಕ್ ವೇಗದ ಬಗ್ಗೆ ಕೂಡ ಮಾಹಿತಿಯನ್ನ ಒದಗಿಸುವಂತದ್ದು. ಓಕೆ, ಏರ್ಕ್ರಾಫ್ಟ್ಸ್, ಸೊ ಏರ್ಕ್ರಾಫ್ಟ್ಸ್ ವೆದರ್ ಫೋರ್ಕಾಸ್ಟಿಂಗ್ ಅಲ್ಲಿ ಯಾವ ರೀತಿಯಾಗಿ ನಮಗೆ ಸಹಾಯ ಪಡುತ್ತೆ ಅನ್ನೋದು ಎರಡು ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದೀನಿ. ಸೊ ಇದು ನ್ಯೂಸ್ ಅಲ್ಲಿದೆ, ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಅಂತ ಹೇಳ್ಬೇಕು. ಓಕೆ, ಸೊ ವಿಮಾನಗಳು ಯಾವ ರೀತಿಯಾಗಿ ನಮಗೆ ಸಹಾಯ ಮಾಡ್ತವೆ? ಎಸ್ ಅಂತಂದ್ರೆ ಏರ್ಕ್ರಾಫ್ಟ್ಗಳಿಗೆಲ್ಲ ಕಂಪ್ಲೀಟ್ಲಿ ಸ್ಟಾಪ್ ಆಗಿದೆ ಅಲ್ವಾ. ಸೊ ಏರ್ಕ್ರಾಫ್ಟ್ ಮೂವ್ಮೆಂಟೇ ಇಲ್ಲ, ಏವಿಯೇಷನ್ ಸೆಕ್ಟರ್ ಕಂಪ್ಲೀಟ್ಲಿ ಸ್ಟಾಪ್ ಆಗಿದೆ. ಸೊ ಹಾಗಾಗಿ ಇವಾಗ ಏನು ಅಂತಂದ್ರೆ ಈ ಒಂದು ವಿಮಾನಗಳ ಸಹಾಯದಿಂದ ನಾವು ಹವಾಮಾನ ಮುನ್ಸೂಚನೆಯನ್ನ ಪಡಿತಾ ಇದ್ವಿ. ಸೊ ಇವಾಗ ಮಾನ್ಸೂನ್ಸ್ ಯಾವಾಗ ಬರುತ್ತೆ, ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಎಸ್ಟಿಮೇಟ್ ಮಾಡೋದು ಇಂಡಿಯನ್ ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟ್ಗೆ ಕಷ್ಟ ಆಗಿರುವಂತದ್ದ ನಾವು ನೋಡ್ಬೋದು. ಯಾಕಂದ್ರೆ ಕಂಪ್ಲೀಟ್ಲಿ ಏವಿಯೇಷನ್ ಸೆಕ್ಟರ್ ಅನ್ನೋದು ಚಾಲನೆಯಲ್ಲಿ ಇಲ್ಲ. ಓಕೆ, ಸೊ ಹಾಗಾಗಿ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತ ಡಿಸ್ಕಷನ್ಸ್ ನಡೀತಾ ಇರುವಂತದ್ದು ಇವತ್ತಿನ ನ್ಯೂಸ್ ಅಲ್ಲಿ ನೀವು ನೋಡಬಹುದು. ಓಕೆ, ಸೊ ಅಪ್ಪರ್ ಅಟ್ಮಾಸ್ಫಿಯರ್, ಸೊ ಇಂಗ್ಲಿಷ್ ಅಲ್ಲಿ ನೋಡೋದಾದ್ರೆ ಅಪ್ಪರ್ ಅಟ್ಮಾಸ್ಫಿಯರ್ ಅಲ್ಲಿ ಏನಂತಂದ್ರೆ ಟೆಂಪರೇಚರ್ ಬಗ್ಗೆ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡುತ್ತೆ. ಅಪ್ಪರ್ ಅಟ್ಮಾಸ್ಫಿಯರ್ ಅಲ್ಲಿ ವಿಂಡ್ ಸ್ಪೀಡ್, ಗಾಳಿಯ ವೇಗಕ್ಕೆ ಸಂಬಂಧಪಟ್ಟಂತೆ ಒಂದು ಇನ್ಫಾರ್ಮೇಶನ್ ಕೊಡುವಂಥದ್ದು. ಓಕೆ, ಸೊ ಇದು ಈ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಿರೋ ಉತ್ತರ. ಸೊ ನಿಮ್ಗೆಲ್ಲ ಅರ್ಥ ಆಗ್ತಿದೆಯಾ? ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಕವಚ್, ಕವಚ್ ಅಂತ ಬಂದ್ರೆ ಅದ್ರ ಫುಲ್ ಫಾರ್ಮ್ ಸೆಂಟರ್ ಫಾರ್ ಆಗ್ಮೆಂಟಿಂಗ್ ವಾರ್ ವಿತ್ ಕೋವಿಡ್ ಹೆಲ್ತ್ ಕ್ರೈಸಿಸ್ ಇನಿಷಿಯೇಟಿವ್. ಓಕೆ, ಕೋವಿಡ್ ಆರೋಗ್ಯ ಬಿಕ್ಕಟ್ಟಿನೊಂದಿಗೆ ಯುದ್ಧವನ್ನು ಹೆಚ್ಚಿಸುವಂತ ಒಂದು ಕೇಂದ್ರ ಅಂತ ಕವಚ್ ಅನ್ನೋ ಒಂದು ಇನಿಷಿಯೇಟಿವ್. ಈ ಒಂದು ಇನಿಷಿಯೇಟಿವ್ ಅವ್ರ ಈ ಒಂದು ಉಪಕ್ರಮವು ಈ ಕೆಳಗಿನವಲ್ಲಿ ಯಾರಿಗೆ ಪ್ರಯೋಜನವನ್ನ ನೀಡುತ್ತದೆ, ಇದರ ಬೆನಿಫಿಷರೀಸ್ ಯಾರು? ಕವಚ್ ಅಂತ ಇನಿಷಿಯೇಟಿವ್ ನ ಏನ್ ಲಾಂಚ್ ಮಾಡಲಾಗಿದೆ, ಈ ಒಂದು ಇನಿಷಿಯೇಟಿವ್ ಬೆನಿಫಿಷಿಯರೀಸ್ ಯಾರು? ಅಸಂಘಟಿತ ವಲಯದವರು, ಅಥವಾ ಸ್ಟಾರ್ಟ್ಅಪ್ಗಳು, ಅಥವಾ ಆರೋಗ್ಯ ಕಾರ್ಯಕರ್ತರು, ಅಥವಾ ಕೊರೋನಾ ಹಾಟ್ಸ್ಪಾಟ್ ಗಳಲ್ಲಿರುವಂತ ವ್ಯಕ್ತಿಗಳು? ಎಸ್, ಕವಚ್, ಸೆಂಟರ್ ಫಾರ್ ಆಗ್ಮೆಂಟಿಂಗ್ ವಾರ್ ವಿತ್ ಕೋವಿಡ್ ಹೆಲ್ತ್ ಕ್ರೈಸಿಸ್ ಇನಿಷಿಯೇಟಿವ್. ಸೊ ಇಲ್ಲಿ ನೋಡೋದಾದ್ರೆ ಕರೆಕ್ಟ್ ಆಪ್ಷನ್ ಅಂತ ಬಂದಾಗ ಸ್ಟಾರ್ಟ್ಅಪ್ಗಳು. ಓಕೆ, ಸೊ ಸೆಂಟರ್ ಫಾರ್ ಆಗ್ಮೆಂಟಿಂಗ್ ವಾರ್ ವಿತ್ ಕೋವಿಡ್ ಹೆಲ್ತ್ ಕ್ರೈಸಿಸ್ ಇನಿಷಿಯೇಟಿವ್ನ ಈ ಸ್ಟಾರ್ಟ್ಅಪ್ಗಳಿಗೆ ಏನಾದರೂ ಇನ್ನೋವೇಷನ್ಸ್ನ ತೊಗೊಂಬರ್ಬೇಕು ಅಂತ ಸಹಾಯ ಮಾಡಬೇಕು. ಸೊ ಇನ್ನೋವೇಷನ್ಸ್ನ ತೊಗೊಂಬರ್ಬೇಕು ಅಂತ ಸೆಂಟ್ರಲ್ ಗವರ್ಮೆಂಟ್ ಸ್ಟಾರ್ಟ್ಅಪ್ಗಳಿಗೆ ಸಹಾಯ ನೀಡ್ತಾ ಇರುವಂತಹ ಒಂದು ಇನಿಷಿಯೇಟಿವ್ ಅಂತ ಬಂದರೆ ಕವಚ್ ಅಂತ ನೋಡ್ತೀವಿ. ಓಕೆ, ಸ್ಟಾರ್ಟ್ಅಪ್ಗಳಿಗೆ ಸಹಾಯ ನೀಡುವಂಥದ್ದು. ಯಾಕೆ? ಕೆಲವೊಂದು ವೆಂಟಿಲೇಟರ್ಸ್ನ ಡೆವಲಪ್ ಮಾಡೋದಾಗಿರ್ಬೋದು, ಕೆಲವೊಂದು ಇನಿಷಿಯೇಟಿವ್ಸ್ನ ಯೂಸ್ ಮಾಡಿಕೊಂಡು ಸೊ ಈ ಕೋವಿಡ್ ಬಾರಿನಿಂದ ಯಾವ ರೀತಿಯಾಗಿ ನಾವು ಹೊರಬಿಡ್ಬೋದು ಅಂತ ಇನ್ನೋವೇಟಿವ್ ಮೆಷರ್ಸ್ನ ಇದು ಮಾಡೋಕ್ಕೆ ಸ್ಟಾರ್ಟ್ಅಪ್ಗಳನ್ನ ಫಂಡ್ ಮಾಡುವಂತ ಒಂದು ಇನಿಷಿಯೇಟಿವ್, ಸ್ಟಾರ್ಟ್ಅಪ್ಗಳಿಗೆ ಒಂದು ಫೈನಾನ್ಷಿಯಲಿ ಸಪೋರ್ಟ್ ಮಾಡುವಂತ ಒಂದು ಇನಿಷಿಯೇಟಿವ್ ಅಂತ ಬಂದಾಗ ಇದು ಕವಚ್ ಅಂತ ನಾವಿಲ್ಲಿ ನೋಡ್ತೀವಿ. ಓಕೆ, ಕವಚ್ ಅಂತ ಬಂದಾಗ ಸೆಂಟರ್ ಫಾರ್ ಆಗ್ಮೆಂಟಿಂಗ್ ವಾರ್ ವಿತ್ ಕೋವಿಡ್ ಹೆಲ್ತ್ ಕ್ರೈಸಿಸ್ ಇನಿಷಿಯೇಟಿವ್. ಓಕೆ, ಫೈನ್. ಸೊ ಸ್ಟಾರ್ಟ್ಅಪ್ಗಳು ಇಸ್ ಅ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್, ಪ್ರಾಣವಾಯು, ಅ ಲೋ ಕಾಸ್ಟ್ ಪೋರ್ಟಬಲ್ ವೆಂಟಿಲೇಟರ್. ಪ್ರಾಣವಾಯು, ಕಡಿಮೆ ವೆಚ್ಚದ ಪೋರ್ಟಬಲ್ ವೆಂಟಿಲೇಟರ್ ಅನ್ನ ಈ ಕೆಳಗಿನ ಯಾವ ಸಂಸ್ಥೆಗಳಿಂದ ಅಭಿವೃದ್ಧಿಪಡಿಸಲಾಗಿದೆ? ಪ್ರಾಣವಾಯು,
IIT Roorkee, IIT Guwahati, IIT Madras, IISc Bangalore. ಪ್ರಾಣವಾಯು ಒಂದು ಲೋ ಕಾಸ್ಟ್ ಪೋರ್ಟಬಲ್ ವೆಂಟಿಲೇಟರ್, ಇದನ್ನ ಡೆವಲಪ್ ಮಾಡಿರುವಂತವರು ಯಾರು? ಎಸ್, ಸೊ ಇಲ್ಲಿ ನೋಡ್ಬೇಕಾದ್ರೆ ಇದನ್ನ ಅಭಿವೃದ್ಧಿ ಪ್ರಾಣವಾಯು ಅನ್ನೋ ಒಂದು ಲೋ ಕಾಸ್ಟ್ ಪೋರ್ಟಬಲ್ ಓಕೆ ವೆಂಟಿಲೇಟರ್ ನ ಡೆವಲಪ್ ಮಾಡಿರುವಂತದ್ದು IIT ರೂರ್ಕೆ ಅಂತ ನೋಡ್ತೀವಿ. ಓಕೆ, IIT ರೂರ್ಕೆ. ಸೊ ಈ ಒಂದು ಪ್ರಾಣವಾಯು ಅನ್ನೋ ಒಂದು ಲೋ ಕಾಸ್ಟ್ ಪೋರ್ಟಬಲ್ ವೆಂಟಿಲೇಟರ್ಸ್ ನ ಡೆವಲಪ್ ಮಾಡಿರುವಂತದ್ನ ನೋಡ್ಬೋದು. ಎ ಇಸ್ ಅ ಕರೆಕ್ಟ್ ಆಪ್ಷನ್. ಓಕೆ, IISc ಬ್ಯಾಂಗ್ಳೂರ್ ಮಾಡಿರುವಂತದ್ದು ಅಂತಂದ್ರೆ ಎಸ್ಪೆಷಲಿ ವೆಂಟಿಲೇಟರ್ಸ್ ಬಗ್ಗೆ, IISc ಬ್ಯಾಂಗ್ಳೂರ್ ಸ್ಟೂಡೆಂಟ್ಸ್ ಮತ್ತೆ ಸೈಂಟಿಸ್ಟ್ ಡೆವಲಪ್ ಮಾಡಿರುವಂತದ್ದು ವೆಂಟಿಲೇಟರ್ಸ್ ಬಗ್ಗೆ ಅಂತ ಬಂದಾಗ ಪ್ರಾಜೆಕ್ಟ್ ಪ್ರಾಣ ಅಂತ ನೋಡ್ತೀವಿ. ಓಕೆ, IISc ಬ್ಯಾಂಗ್ಳೂರ್ ಅಂತ ಬಂದಾಗ ಪ್ರಾಜೆಕ್ಟ್ ಪ್ರಾಣ ಅಂತ ನೋಡ್ತೀವಿ, ಬಟ್ ಇಲ್ಲಿ ಪ್ರಾಣವಾಯು ಅಂತ ಬಂದ್ರೆ IIT ರೂರ್ಕಿ ಅಂತ ನೆನ್ಪಿಟ್ಕೋಬೇಕು. ಓಕೆ, ನೆಕ್ಸ್ಟ್ ಕ್ವೆಶನ್, ವರ್ಲ್ಡ್ ಹೆಲ್ತ್ ಡೇ ವಿಶ್ವ ಆರೋಗ್ಯ ದಿನವನ್ನ ಯಾವಾಗ ಆಚರಿಸಲಾಗುತ್ತದೆ? ಎಸ್, ವರ್ಲ್ಡ್ ಹೆಲ್ತ್ ಡೇನ ಸೊ ಯಾವಾಗ ಆಚರಣೆ ಮಾಡಲಾಗುತ್ತೆ? ಇಟ್ ಈಸ್ ಆನ್ April 7th. ಸೊ ಎಲ್ರಿಗೂ ಗೊತ್ತಿರೋ ಪ್ರಕಾರ April 7th ನಾವು ವರ್ಲ್ಡ್ ಹೆಲ್ತ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಈ ವರ್ಷ 2020 ಥೀಮ್ ಅಂತ ಬಂದರೆ, ಓಕೆ, ಇದರ ವಿಷಯವೇನು ಅಂತಂದರೆ, ಸೊ ಸಪೋರ್ಟ್ ಟು ನರ್ಸಸ್, ಸಪೋರ್ಟ್ ನರ್ಸಸ್ ಆ್ಯಂಡ್ ಮಿಡ್ವೈಫ್ಸ್. ಓಕೆ, ಸೊ ಸಪೋರ್ಟ್ ನರ್ಸಸ್ ಆ್ಯಂಡ್ ಮಿಡ್ವೈಫ್ಸ್. ಓಕೆ, ಸೊ ಈ ವರ್ಷ UNನಿಂದ ಬಂದಿರುವಂತಹ ಇಯರ್ ಅಂತ ಬಂದಾಗ ಇಂಟರ್ನ್ಯಾಷನಲ್ ಇಯರ್ ಆಫ್ ನರ್ಸಸ್ ಅಂತ ನೋಡ್ತೀವಿ. ಸೊ ಆ ಒಂದು ಹಿನ್ನೆಲೆಯಲ್ಲಿ ನಾವು ವರ್ಲ್ಡ್ ಹೆಲ್ತ್ ಡೇ ಅಂತ ಬಂದಾಗ, ವರ್ಲ್ಡ್ ಹೆಲ್ತ್ ಡೇ ಇದು ಥೀಮ್ ಅಂತ ಬಂದಾಗ ಸಪೋರ್ಟ್ ನರ್ಸಸ್ ಆ್ಯಂಡ್ ಮಿಡ್ವೈಫ್ಸ್ ಅಂತ ನಾವಿಲ್ಲಿ ನೋಡ್ಬೋದು. ಇದರ ಒಂದು ಥೀಮ್ ಆಗಿದೆ, ನಾಳೆ April 7th ನಾವು ವರ್ಲ್ಡ್ ಹೆಲ್ತ್ ಡೇನ ಸೆಲೆಬ್ರೇಟ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಕ್ವೆಶನ್, ಸೊ ಗೌರ್ಮೆಂಟ್ ಆಫ್ ಇಂಡಿಯಾ, ನನ್ನ ಕ್ಲಾಸ್ ಟೈಮಿಂಗ್ ಯೂಟ್ಯೂಬಲ್ಲಿ ಅಂತ ಬಂದಾಗ 9:30. ಓಕೆ, ಸೊ ಸ್ಪೆಷಲ್ ಲೈವ್ ಕ್ಲಾಸ್ ಅಂತ ಬಂದಾಗ ಎವ್ರಿ ಡೇ 12 ಗಂಟೆಗೆ ಅದು ಫ್ರೀ ಲೈವ್ ಸೆಷನ್ ಇರುತ್ತೆ. ಓಕೆ, ಸೊ ಇಲ್ಲಿ COVID-19 ಸಂಬಂಧಿತ ಪ್ರತಿಕ್ರಿಯೆಗಾಗಿ ಓಕೆ NGOಗಳು ಖಾಸಗಿ ವಲಯ ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳೊಂದಿಗೆ ಸಮನ್ವಯ ಸಾಧಿಸುವ ಸಶಕ್ತ ಗುಂಪನ್ನು ಭಾರತ ಸರ್ಕಾರ ರಚಿಸಿತ್ತು. ಅಂದರೆ ಒಂದು ಎಂಪವರ್ಡ್ ಕಮಿಟಿಯನ್ನು ಗೌರ್ಮೆಂಟ್ ಆಫ್ ಇಂಡಿಯಾ, NGOs ಮತ್ತು ಪ್ರೈವೇಟ್ ಸೆಕ್ಟರ್ಸ್ ಸೇರಿಸಿ ಮಾಡಿರುವಂಥದ್ದನ್ನ ನೋಡ್ತೀವಿ. ಆ ಒಂದು ಗುಂಪಿನ ಚೇರ್ಮನ್ ಯಾರು? ಒಂದು ಎಂಪವರ್ಡ್ ಗ್ರೂಪ್, ಓಕೆ, ಸೊ ಸಶಕ್ತ ಗುಂಪನ್ನು ಎಸ್ಪೆಷಲಿ NGO, ಪ್ರೈವೇಟ್ ಸೆಕ್ಟರ್, ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಇವನ್ನೆಲ್ಲ ಸೇರಿಕೊಂಡು ಒಂದು ಗುಂಪನ್ನು ಮಾಡಲಾಗಿದೆ. ಆ ಗುಂಪಿನ ಚೇರ್ಮನ್ ಯಾರು, ಅಧ್ಯಕ್ಷರು ಯಾರು? ಓಕೆ, ಸೊ ಇಲ್ಲಿ ನೋಡಬೇಕಾದ್ರೆ ಎಸ್ ಎಕ್ಸಾಕ್ಟ್ಲಿ, ಸೊ ಈ ಒಂದು ಗುಂಪಿನ ಅಧ್ಯಕ್ಷರು ಅಂತ ಬಂದಾಗ ಅಮಿತಾಬ್ ಕಂತ್ ಅಂತ ನಾವಿಲ್ಲಿ ನೋಡ್ತೀವಿ. ಓಕೆ, ಸೊ ಈ ಒಂದು ಎಂಪವರ್ಡ್ ಗ್ರೂಪ್ ಎಸ್ಪೆಷಲಿ ಕೋವಿಡ್ ವಿರುದ್ಧವಾಗಿ ಕೋವಿಡ್ ರಿಲೇಟೆಡ್ ರೆಸ್ಪಾನ್ಸನ್ನು ಪ್ರತಿಕ್ರಿಯೆ ಹೇಗಿದೆ ಅಂತ ಲೈಕ್ ಎಲ್ಲ NGOs, ಪ್ರೈವೇಟ್ ಸೆಕ್ಟರ್ಸ್, ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಇಂದ ಪಡಿಬೇಕು ಅನ್ನೋ ಉದ್ದೇಶಕ್ಕಾಗಿ ಮಾಡಿರುವಂಥ ಒಂದು ಗ್ರೂಪ್ ಇದು. ಇದರ ಒಂದು ಹೆಡ್ ಆರ್ ಚೇರ್ಮನ್ ಅಂತ ಬಂದಾಗ ಅಮಿತಾಬ್ ಕಂತ್ ಅಂತ ನಾವಿಲ್ಲಿ ನೋಡ್ತೇವೆ. ಓಕೆ, ನೆಕ್ಸ್ಟ್, ಸೊ ಇನ್ನೂ ಕ್ವೆಶನ್ಸ್ ಇದೆ, ಜಸ್ಟ್ ಅ ಮಿನಿಟ್. ಸೊ ಅಲ್ಲಿ ನನ್ನ ಸ್ಪೆಷಲ್ ಕ್ಲಾಸಸ್ ಎವ್ರಿ ಡೇ ನಡೀತಾ ಇದೆ. ಓಕೆ, ಸೊ ಎವ್ರಿ ಡೇ KAS ಆಗಿರ್ಬೋದು, FD ಆಗಿರ್ಬೋದು, SD ಆಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟಿರೋ ನಾನು ರಿವಿಷನ್ ಕ್ಲಾಸಸ್ನ ತಗೊಳ್ತೀನಿ. ಆ ಒಂದು ರಿವಿಷನ್ ಕ್ಲಾಸಸ್ಸಲ್ಲಿ ಎಸ್ಪೆಷಲಿ MCQs ಬಗ್ಗೆ ನಾನು ಡಿಸ್ಕಸ್ ಮಾಡ್ತೀನಿ. ಸೊ ನಾಳೆ ಕೂಡ ನ್ಯಾಷನಲ್ ಲೆವೆಲ್, ನ್ಯಾಷನಲ್ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ, ಸೊ 12:00 ಸೊ ಸ್ಪೆಷಲ್ ಲೈವ್ ಸೆಷನ್ ಇರುತ್ತೆ. ಸೊ ಫ್ರೀ ಇರುತ್ತೆ ಈ ಒಂದು ಕ್ಲಾಸ್, ಅದಕ್ಕೆ ನೀವು ಜಾಯ್ನ್ ಆಗ್ಬೋದು. ಓಕೆ, ಸೊ ನೀವು ಒಂದು ವೇಳೆ ಅನ್ಅಕಾಡೆಮಿ ಸಬ್ಸ್ಕ್ರೈಬ್ ಮಾಡೋದಾದರೆ, ಓಕೆ, ಸೊ ಅನ್ಅಕಾಡೆಮಿ ಸಬ್ಸ್ಕ್ರೈಬ್ ಮಾಡಿದ್ರೆ ನನ್ನ ಕೋರ್ಸಸ್ ಅಂತ ಬಂದಾಗ ಡೈಲಿ ನ್ಯೂಸ್ ಅನಾಲಿಸಿಸ್ ಏಪ್ರಿಲ್ ಮಂತ್, ಆಮೇಲೆ ಅದಾದ್ಮೇಲೆ ನನ್ನ ಕೋರ್ಸ್, ಇವತ್ತೊಂದು ಹೊಸ ಕೋರ್ಸ್ ಸ್ಟಾರ್ಟ್ ಆಗಿದೆ, ಕರ್ನಾಟಕ ರಿಲೇಟೆಡ್ ಕರೆಂಟ್ ಅಫೇರ್ಸ್ನ ನಾನು June 2019 ಇಟ್ಕೊಂಡು, ಸೊ February 2020 ಕರ್ನಾಟಕ ಕರೆಂಟ್ ಅಫೇರ್ಸ್ನ ಎವ್ರಿ ಡೇ 3 PMಗೆ ಕ್ಲಾಸ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇವತ್ತು ಈ ಒಂದು ಕ್ಲಾಸ್ ಅನ್ನೋದು ಸ್ಟಾರ್ಟ್ ಆಗಿದೆ. ಈ ಕ್ಲಾಸ್ನ ಕೂಡ ನೀವು ನೋಡಬೇಕು, ಆದರೆ ಈ ರೆಗ್ಯುಲರ್ ಕೋರ್ಸಸ್ನ ನೀವು ನೋಡಬೇಕು ಅಂತಂದರೆ ಸಬ್ಸ್ಕ್ರಿಪ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ನಾಸಾದು ಆರ್ಟಮಿಸ್ ಪ್ರಾಜೆಕ್ಟ್ ಏಮ್ಸ್
its expedition or research to which of the following? Okay, NASA the Artemis ಯೋಜನೆಯು ತನ್ನ ಸಂಶೋಧನೆಯನ್ನು ಈ ಕೆಳಗಿನವುಗಳಿಗೆ ಗುರಿಪಡಿಸುತ್ತದೆ. NASA Artemis Project 2024ಗೆಲ್ಲ ಇದನ್ನ ಈ ರಿಸರ್ಚ್ನ ಮಾಡಬೇಕು ಅಂತ ಬಂದಿದೆ. ಎಸ್, ಯಾರಾದರೂ ಹೇಳ್ಬೋದಾ? ಮೂನ್ ಅಥವಾ ಶನಿಗ್ರಹ ಅಥವಾ ಮಾರ್ಸ್ ಪ್ಲಾನೆಟ್ ಅಥವಾ ಪ್ಲೂಟೋ ನಾಸ ಆರ್ಟೆಮಿಸ್ ಪ್ರಾಜೆಕ್ಟ್ ಅಂತ ಬಂದರೆ. ಸೊ ಇಲ್ಲಿ ನೋಡೋದಾದ್ರೆ ಮೂನ್ಗೆ, ಓಕೆ. ಸೊ ನಾಸ ಆರ್ಟೆಮಿಸ್ ಪ್ರಾಜೆಕ್ಟ್ ಫಸ್ಟ್ ಒಂದು ಮಹಿಳೆಯನ್ನ, ಅದಾದ್ಮೇಲೆ ಸೊ ಫಸ್ಟ್ ಒಂದು ವಿಮೆನ್ನ, ನೆಕ್ಸ್ಟ್ ಒಂದು ಮ್ಯಾನ್ನ. ಸೊ ಮೂನ್ ಸೌತ್ ಪೋಲ್, ಓಕೆ. ಸೊ ಅಲ್ಲಿ ಒಂದು ಸೆಂಟರ್ನ ಬಿಲ್ಡಪ್ ಮಾಡಬೇಕು ಅಂತ ಮೂನ್ ಸೌತ್ ಪೋಲ್ಗೆ ಕಳಿಸಲಿದೆ, ಓಕೆ. ಸೊ ಎಲ್ಲಿವರೆಗೂ 2024ವರೆಗೂ ಈ ಒಂದು ಇದನ್ನು ಮಾಡಬೇಕು ಅಂತ ಗುರಿಯನ್ನು ಹೊಂದಿರುವಂಥದ್ದು ನಾಸಾ. ಅದು ಆರ್ಟೆಮಿಸ್ ಪ್ರಾಜೆಕ್ಟ್ ಅಂತ ಬಂದಾಗ ಅದು ಚಂದ್ರನಿಗೆ ಸಂಬಂಧಪಟ್ಟಿರುವಂಥದ್ದು. ಮೂನ್ ಸೌತ್ ಪೋಲ್ಗೆ ಇಬ್ಬರನ್ನ ಕಳಿಸುವಂಥ ಒಂದು ಪ್ರಾಜೆಕ್ಟ್ ಆಫ್ ನಾಸಾ ಇದನ್ನು 2024ಗೆ ಮಾಡಬೇಕು ಅಂತ ಗುರಿಯನ್ನು ಹೊಂದಿರುವಂಥದ್ದನ್ನ ನಾವು ನೋಡ್ತೀವಿ, ಓಕೆ. ನೆಕ್ಸ್ಟ್ ಕ್ವೆಶನ್, ರೀಸೆಂಟ್ಲಿ ಮೋ ಪ್ರತಿಭಾ ಪ್ರೋಗ್ರಾಮ್ನ ಇತ್ತೀಚೆಗೆ ಯಾವ ರಾಜ್ಯ ಇದನ್ನು ಲಾಂಚ್ ಮಾಡಿದೆ? ಇತ್ತೀಚೆಗೆ ಮೋ ಪ್ರತಿಭಾ ಕಾರ್ಯಕ್ರಮವನ್ನು ಈ ಕೆಳಗಿನ ರಾಜ್ಯಗಳಿಂದ ಪ್ರಾರಂಭಿಸಲಾಯಿತು. ದಿಸ್ ಇಸ್ ಒನ್ ಆಫ್ ದ ಇಂಟ್ರೆಸ್ಟಿಂಗ್ ಪ್ರೋಗ್ರಾಮ್ ಇದು. ಯಾರಾದ್ರೂ ಹೇಳ್ಬೋದಾ ಮೋ ಪ್ರತಿಭಾನ ಒಂದು ಪ್ರೋಗ್ರಾಮ್ನ ಯಾವ ರಾಜ್ಯಗಳು ಪ್ರಾರಂಭಿಸಿವೆ? ಎಸ್, ಲೆಟ್ಸ್ ಸಿ ಯಾರು ಆನ್ಸರ್ ಮಾಡ್ತೀರಂತ. ಓಕೆ, ಸೊ ಇಲ್ಲಿ ಕರೆಕ್ಟ್ ಆಪ್ಷನ್ ಅಂತ ಬಂದಾಗ ಒಡಿಸ್ಸಾ ಅಂತ ನೋಡ್ತೀವಿ, ಓಕೆ. ಒಡಿಸ್ಸಾ ಮೋ ಪ್ರತಿಭಾ ಪ್ರೋಗ್ರಾಮ್ನ ಯುನಿಸೆಫ್ ಜೊತೆಗೆ ಸೇರ್ಕೊಂಡು ಲಾಂಚ್ ಮಾಡಿದೆ, ಓಕೆ. ಯುನಿಸೆಫ್ ಜೊತೆಗೆ ಸೇರಿಕೊಂಡು ಒಡಿಸ್ಸಾ ಈ ಒಂದು ಮೋ ಪ್ರತಿಭಾ ಪ್ರೋಗ್ರಾಮ್ನ ಲಾಂಚ್ ಮಾಡಿದೆ. ಎಸ್ಪೆಷಲಿ ಇವಾಗ ನಾವು ಲಾಕ್ಡೌನಲ್ಲಿ ಇದ್ದೀವಿ ಅಲ್ವಾ, ಈ ಒಂದು ಲಾಕ್ಡೌನಲ್ಲಿ ಮಕ್ಕಳಿಗೆ, ಓಕೆ, ಯಾವುದೇ ರೀತಿಯಾಗಿರುವಂಥ ಒಂದು ಲೈಕ್ ಒಂದು ರೀತಿಯಾಗಿರುವಂಥ ಕಾಂಪಿಟೇಷನ್ಸ್, ಸೊ ಈ ಒಂದು ಲಾಕ್ಡೌನಲ್ಲಿ ಒಡಿಸ್ಸಾ ಗವರ್ಮೆಂಟ್ ಅಲ್ಲಿರುವಂಥ ಒಂದು ಮಕ್ಕಳಿಗೆ ಸೊ ಕಾಂಪಿಟೇಷನ್ಸ್ ಆಗಿರಬಹುದು, ಕೆಲವೊಂದು ಡ್ರಾಯಿಂಗ್ ಕಾಂಪಿಟೇಷನ್ ಆಗಿರ್ಬೋದು, ಎಸ್ಸೆ ಬರೆಯುವಂಥದ್ದಾಗಿರ್ಬೋದು, ಈ ರೀತಿ ಹಲವಾರು ಆಕ್ಟಿವಿಟೀಸ್ನ ಮೋ ಪ್ರತಿಭಾ ಪ್ರೋಗ್ರಾಮ್ ಕೆಳಗೆ ಒಡಿಸ್ಸಾ ಗವರ್ಮೆಂಟ್ ಯುನಿಸೆಫ್ ಜೊತೆಗೆ ಮಾಡ್ತಾ ಇರುವಂಥದ್ದನ್ನ ನೋಡ್ತೀವಿ, ಓಕೆ. ಸೊ ಇದರ ಟಾಪಿಕ್ ಏನಂತಂದರೆ, ಸೊ ಮೈ ರೆಸ್ಪಾನ್ಸಿಬಿಲಿಟಿ, ನನ್ನ ಒಂದು ಕರ್ತವ್ಯ ಆಸ್ ಅ ಯಂಗ್ ಸೈಂಟಿಸ್ಟ್, ಓಕೆ. ಸೊ COVID-19ನ ತಡೆಯೋಕ್ಕೆ ಒಂದು ಯಂಗ್ ಸೈಂಟಿಸ್ಟ್ ಆಗಿ ನನ್ನ ಕರ್ತವ್ಯ ಏನು, ಓಕೆ, ಅನ್ನೋ ಒಂದು ಟಾಪಿಕ್, ಓಕೆ. ಸೊ ಅನ್ನೋ ಒಂದು ಟಾಪಿಕ್ ಮೇಲೆ ಈ ಒಂದು ಲೈಕ್ ಪ್ರೋಗ್ರಾಮ್ ಅನ್ನೋದು ನಡೆಯುತ್ತೆ, ಓಕೆ. ಸೊ ದಿಸ್ ಇಸ್ ಆಲ್ ಅಬೌಟ್ ಮೋ ಪ್ರತಿಭಾ ಪ್ರೋಗ್ರಾಮ್. ಸೊ ಒಂದು ಯಂಗ್ ಸೈಂಟಿಸ್ಟ್ ಆಗಿ ಕೋವಿಡ್ ವಿರುದ್ಧವಾಗಿ ಹೋರಾಡಲು ನನ್ನ ಕರ್ತವ್ಯ ಏನು ಅನ್ನೋದು ಈ ಒಂದು ವಿಷಯ, ಓಕೆ. ಈ ಟಾಪಿಕ್ ಮೇಲೆ ಮಕ್ಕಳು ಡ್ರಾಯಿಂಗ್ ಆಗಿರ್ಬೋದು, ಎಸ್ಸೆ ಆಗಿರ್ಬೋದು, ಡಿಬೇಟ್ ಕಾಂಪಿಟೇಷನ್ಸ್, ತಮ್ಮ ತಮ್ಮ ಮನೆಗಳಿಂದನೇ ಇದನ್ನು ಮಾಡುವಂಥದ್ದನ್ನ ನಾವು ನೋಡಬಹುದು, ಓಕೆ. ಸೊ ಇದು ಮೋ ಪ್ರತಿಭಾ ಪ್ರೋಗ್ರಾಮ್, ಸೊ ಒಡಿಸ್ಸಾ ವಿತ್ ಯುನಿಸೆಫ್, ಓಕೆ. ನೆಕ್ಸ್ಟ್, ವಿಚ್ ಆರ್ ದಿ ಫಾಲೋಯಿಂಗ್ ಇವೆಂಟ್ಸ್ ಹ್ಯಾಸ್ ಬೀನ್ ಪೋಸ್ಟ್ಪೋನ್ ಅಮಿಡ್ಸ್ಟ್ ಆಫ್ ಕೊರೋನಾ. ಸೊ ಕೊರೋನಾ ಮಧ್ಯೆ ಈ ಕೆಳಗಿನ ಯಾವ ಘಟನೆಗಳನ್ನ, ಸಾರಿ, ಯಾವ ಈವೆಂಟ್ಸ್ನ ಮುಂದೂಡಲಾಗಿದೆ? ಸೊ ಸುಮಾರು ಈವೆಂಟ್ಸ್ ಎಲ್ಲ ಮುಂದೂಡಲಾಗಿದೆ ಅಲ್ವಾ, ಸೊ ಯಾವ ಈವೆಂಟ್ಸ್ನ ಮುಂದೂಡಲಾಗಿದೆ? ಫಿಫಾ, ವಿಂಬಲ್ಡನ್, ಟೋಕಿಯೋ ಒಲಿಂಪಿಕ್ಸ್. ಎಸ್, ಏನಾದ್ರೂ ಆನ್ಸರ್ ಮಾಡ್ಬೋದಾ? ಎಸ್, ಎಕ್ಸಾಕ್ಟ್ಲಿ, ಡಿ ಇಸ್ ಅ ಕರೆಕ್ಟ್ ಆಪ್ಷನ್. ಸೊ ಫಿಫಾ ಅಂಡರ್ 17 ವಿಮೆನ್ಸ್ ವರ್ಲ್ಡ್ ಕಪ್, ವಿಂಬಲ್ಡನ್, ಆಮೇಲೆ ಟೋಕಿಯೋ ಒಲಿಂಪಿಕ್ಸ್, ಇವೆಲ್ಲವನ್ನ ಕೂಡ ಪೋಸ್ಟ್ಪೋನ್ ಮಾಡಲಾಗಿದೆ, ಓಕೆ. ಸೊ ಡಿ, ಆಲ್ ದ ಅಬೌವ್ ಇಸ್ ಅ ಕರೆಕ್ಟ್ ಆಪ್ಷನ್. ವೆರಿ ಗುಡ್, ಓಕೆ. ಸೊ ಜೀವನ್ ಅನ್ನೋದು ಒಂದು ಲೋ ಕಾಸ್ಟ್ ಎನರ್ಜಿ ಎಫಿಷಿಯಂಟ್ ವೆಂಟಿಲೇಟರ್, ಓಕೆ. ಜೀವನ್ ಈ ಕೆಳಗಿನವುಗಳಿಂದ ತಯಾರಿಸಿದ, ಸೊ ತಯಾರಿಸಿದ ಕಡಿಮೆ ವೆಚ್ಚದ ಶಕ್ತಿ ದಕ್ಷ ವೆಂಟಿಲೇಟರ್, ಓಕೆ. ಶಕ್ತಿ ದಕ್ಷ ವೆಂಟಿಲೇಟರ್ ಇದನ್ನ ಮಾಡಿರೋದು ಯಾರು? ಜೀವನ್ ಅನ್ನೋದು ಒಂದು ಲೋ ಎನರ್ಜಿ ಕಾಸ್ಟ್ ವೆಂಟಿಲೇಟರ್ ಇದನ್ನ ಮಾಡಿರುವಂಥದ್ದು ಯಾರು? ಏಮ್ಸ್, ರೈಲ್ವೇಸ್, ಆರ್ IIT ಮದ್ರಾಸ್, ಅಥವಾ ನನ್ ಆಫ್ ದ ಅಬೌವ್? ಜೀವನ್.
ಓಕೆ. ಸೊ ಇಲ್ಲಿ ನೋಡಿ ವೆಂಟಿಲೇಟರ್ಸ್ಗೆ ಸಂಬಂಧಪಟ್ಟಂತೆ ಪ್ರಾಜೆಕ್ಟ್ ಪ್ರಾಣ ಆಗಿರಬಹುದು, ಪ್ರಾಣ ವಾಯು ಆಗಿರ್ಬೋದು, ಜೀವನ್ ಆಗಿರ್ಬೋದು, ಇವೆಲ್ಲ ವೆಂಟಿಲೇಟರ್ಸ್. ಓಕೆ, ಸೊ ಇಲ್ಲಿ ನೋಡೋದಾದ್ರೆ ಈ ಒಂದು ಜೀವನ್ ಅನ್ನೋ ಒಂದು ಇದನ್ನ ಡೆವಲಪ್ ಮಾಡಿರೋದು ರೈಲ್ವೇಸ್. ಓಕೆ, ಇಂಡಿಯನ್ ರೈಲ್ವೇಸ್ ಅಂತ ನಾವು ನೋಡ್ತೀವಿ. ಓಕೆ, ರೈಲ್ವೇಸ್ ಇಸ್ ಅ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್, ಸೊ ಸಿವಿಲ್ ಸರ್ವೆಂಟ್ ಅಸೋಸಿಯೇಷನ್ ಏನ್ ಮಾಡಿದೆ ಅಂತಂದ್ರೆ, ಈ ಒಂದು ಕೋವಿಡ್ ನ ಸಪೋರ್ಟ್ ಮಾಡಕ್ಕೆ ಒಂದು ಇನಿಷಿಯೇಟಿವ್ ನ ಲಾಂಚ್ ಮಾಡಿದ್ದಾರೆ. ಸೊ ಸಿವಿಲ್ ಸರ್ವೆಂಟ್ ಅಸೋಸಿಯೇಷನ್, ಓಕೆ, ಸೊ ಯಾವುದದು ಇನಿಷಿಯೇಟಿವ್? ಸಿವಿಲ್ ಸರ್ವೆಂಟ್ಸ್ ಅಸೋಸಿಯೇಷನ್ ಈ ಕೋವಿಡ್ ವಿರುದ್ಧ ಹೋರಾಡಕ್ಕೆ ಸೊ ಒಂದು ಇನಿಷಿಯೇಟಿವ್ ನ ಲಾಂಚ್ ಮಾಡಿದ್ದಾರೆ. ಅದು ಯಾವ ಇನಿಷಿಯೇಟಿವ್? ಕವಚ್, ಕರುಣಾ, ಕೊರೋನಾ, ನನ್ ಆಫ್ ದ ಅಬೌವ್. ಎಸ್, ಎಕ್ಸಾಕ್ಟ್ಲಿ. ಸೊ ಅಸೋಸಿಯೇಷನ್ ಆಫ್ ಸಿವಿಲ್ ಸರ್ವೆಂಟ್ಸ್ ಸೊ ಈ ಒಂದು ಇನಿಷಿಯೇಟಿವ್ ಲಾಂಚ್ ಮಾಡಿರೋಂತ ನೋಡ್ತೀವಿ. ಎಸ್ಪೆಷಲಿ ಅದು ಯಾವ ಇನಿಷಿಯೇಟಿವ್ ಅಂತ ಬಂದ್ರೆ ದಟ್ ಇಸ್ ಕರುಣಾ ಅಂತ ನಾವಿಲ್ಲಿ ನೋಡಬಹುದು. ಓಕೆ, ಬಿ ಕರುಣಾ ಇಸ್ ದ ಕರೆಕ್ಟ್ ಆಪ್ಷನ್. ಫೈನ್, ಸೊ ಇಷ್ಟೇನಂತಂದ್ರೆ ಇವತ್ತಿನ ಡೈಲಿ ಕರೆಂಟ್ ಅಫೇರ್ಸ್ ಕ್ವಿಜ್. ಸೊ ಇದೇ ರೀತಿಯಾಗಿ ಹಲವಾರು ಎಜುಕೇಟರ್ಸ್ ಸುಮಾರು ಕ್ಲಾಸಸ್ ನ ಮಾಡ್ತಾ ಇದ್ದಾರೆ ನಮ್ಮ ಅನ್ಅಕಾಡೆಮಿ ಪ್ಲಾಟ್ಫಾರ್ಮ್ ಅಲ್ಲಿ. ಸೊ ಆ್ಯಂಡ್ ಸೊ ಇದನ್ನು ನೀವು ಸಬ್ಸ್ಕ್ರೈಬ್ ಮಾಡಬೇಕು ಅಂತಂದರೆ ಫಸ್ಟ್ ಅನ್ಅಕಾಡೆಮಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ನಿಮ್ಮ ಮೊಬೈಲ್ ನಂಬರ್ ಯೂಸ್ ಮಾಡಿಕೊಂಡು ಲಾಗಿನ್ ಆಗಿ. ಸೊ ಇಲ್ಲಿ ಈ ರೀತಿಯಾಗಿ ಕರ್ನಾಟಕ PSC ಕಾಲನ್ನ ಸೆಲೆಕ್ಟ್ ಮಾಡಿ, ಗೆಟ್ ಸಬ್ಸ್ಕ್ರಿಪ್ಷನ್ ಟಿಕ್ ಮಾಡಿ, ನಿಮಗೆ ಅನುಕೂಲವಾಗಿರುವಂಥ ಯಾವುದೇ ಒಂದು ಪ್ಲಾನ್ನ ಸೆಲೆಕ್ಟ್ ಮಾಡಿಬಿಟ್ಟು ನೀವು ಕಂಟಿನ್ಯೂ ಅನ್ನ ಕ್ಲಿಕ್ ಮಾಡ್ಬೋದು. ಸೊ ಕಂಟಿನ್ಯೂ ಅನ್ನ ಕ್ಲಿಕ್ ಮಾಡಿದಾಗ ಇಲ್ಲಿ ಎಂಟರ್ ರೆಫ್ರಲ್ ಕೋಡ್ ಅಂತ ಇದೆ, ಇಲ್ಲಿ ನನ್ನ ರೆಫ್ರಲ್ ಕೋಡ್ ಆಗಿರುವಂತಹ ರೀಟಾ ಲೈವ್, ಓಕೆ, ರೀಟಾ ಲೈವ್ ನೋ ಸ್ಪೇಸ್, ಸೊ ರೀಟಾ ಲೈವ್ ಅಂತ ಹಾಕಿ ಅಪ್ಲೈ ಅಂತ ಕೊಡಿ. ಸೊ ನಿಮ್ಗಿರುವಂತ 7,000 ರುಪೀಸ್ ಫೀ 6,300 ಆಗುತ್ತೆ. ಇದು ಕಂಪ್ಲೀಟ್ 1 ಇಯರ್ಗೆ, ಓಕೆ, ನಾಟ್ ಫಾರ್ 1 ಮಂತ್, ಇಟ್ ಇಸ್ ಫಾರ್ 1 ಇಯರ್. ಈ ಒಂದು 1 ಇಯರ್ಗೆ ಸಂಬಂಧಪಟ್ಟಂತೆ ಎಷ್ಟು ಫೀಸ್ ಇದೆ ಅಂದ್ರೆ 583 ರುಪೀಸ್ ಪರ್ ಮಂತ್ ಆಗುತ್ತೆ, ಅಂಡ್ 18 ರುಪೀಸ್ ಪರ್ ಡೇ ಹಾರ್ಡ್ಲಿ. ನೀವು ಯಾವುದೇ ಇನ್ಸ್ಟಿಟ್ಯೂಟ್ ಫೀಸ್ ಅಂತ ಕಂಪೇರ್ ಮಾಡಿದ್ರು ಕೂಡ ಸೊ ಇಟ್ ಇಸ್ ವೆರಿ 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 ಲೆಸ್. ಸೊ 1 ಇಯರ್ ಕ್ಲಾಸಸ್ ಅಟೆಂಡ್ ಆಗ್ಬೋದು, ಎಲ್ಲ ಸಬ್ಜೆಕ್ಟ್ಸ್ ಕವರ್ ಮಾಡ್ಕೋಬಹುದು, ಅಂಡ್ ನೋಟ್ಸ್ ಡೌನ್ಲೋಡ್ ಮಾಡ್ಕೋಬಹುದು, ನಿಮ್ ಡೌಟ್ಸ್ನ ಕೇಳ್ಬೋದು. ಈ ರೀತಿ ಹಲವಾರು ಬೆನಿಫಿಟ್ಸ್ ಇರುವಂತದ್ದು ನಮ್ಮ ಪ್ಲಾಟ್ಫಾರ್ಮ್. ಅಂಡ್ ಸೊ KS ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್ ಕೂಡ ಆಲ್ರೆಡಿ ನಡೀತಾ ಇದೆ, ನೀವು ಟೆಸ್ಟ್ ಸೀರೀಸ್ ಕೂಡ ಅಟೆಂಡ್ ಮಾಡಬಹುದು. ಸೊ ಈ ಇಲ್ಲಿ ನನ್ನ ಕೋಡ್ ಮಾತ್ರ ಯೂಸ್ ಮಾಡೋದು ಮರಿಬೇಡಿ, ದಟ್ ಇಸ್ ರೀಟಾ ಲೈವ್ ಅನ್ನೋದು ನನ್ನ ರೆಫರಲ್ ಕೋಡ್. ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಈ ಒಂದು ಲಿಂಕ್ ಕಾಣುತ್ತೆ, ಡೈರೆಕ್ಟ್ಲಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದಾದ್ರೆ ನಿಮಗೆ ಸೊ ಡೈರೆಕ್ಟ್ ಸಬ್ಸ್ಕ್ರಿಪ್ಷನ್ ಪೇಜ್ಗೆ ತಗೊಂಡು ಹೋಗುವಂಥದ್ದನ್ನ ನೀವು ನೋಡ್ಬೋದು. ಓಕೆ, ಸೊ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂದ್ಕೊಳ್ತೀನಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ದಯಮಾಡಿ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಅದನ್ನು ಶೇರ್ ಮಾಡಿ. ಓಕೆ, ಸೊ ದಯಮಾಡಿ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಆ್ಯಂಡ್ ಇಷ್ಟ ಆದರೆ ದಯಮಾಡಿ ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಸೊ ನಾಳೆ ಸೇಮ್ ಟೈಮಿಂಗ್ ದಟ್ ಇಸ್ 9:30 PM ಮತ್ತೆ ನಾಳೆ ನಾ ಒಂದು ಕರೆಂಟ್ ಅಫೇರ್ಸ್ ಕ್ವಿಜ್ ಜೊತೆ ನಿಮ್ಮ ಮುಂದೆ ಇರ್ತೀನಿ. ಸೊ ಸಬ್ಸ್ಕ್ರಿಪ್ಷನ್ ಮಾಡೋದು ಮಾತ್ರ ಮರಿಬೇಡಿ. ಸೊ ದಿಸ್ ಇಸ್ ಯುವರ್ ಅನ್ಅಕಾಡೆಮಿ, ಸಬ್ಸ್ಕ್ರೈಬ್ ನೌ. ಥ್ಯಾಂಕ್ ಯು ಸೋ ಮಚ್. And be safe and stay at home.